नमस्ते मक्कले एल्लरिगू बेळगिन शुभोदय मक्कळ हिंदिन तरगतियल्लि याव ओंदु पाठ बग्गे तिळ्कोंडिद्वि मक्कळे एस निन्नेय तरगतियल्लि एनन्न पाठ माडिद्वि नावु याव पाठवन्न माडिद्वि गुड अरिवे गुरु एंब पाठवन्न नावु नोडिद्वि अल्वा हागे ओंदु कथेय मुखांतर प्रारंभ माडिद्वि आ कथेयल्लि बरुवंत ओंदु नीतियन्न तिळ्कोंडिद्वि हागे ಈ ಅರಿವೆ ಗುರು ಎಂಬ ಪಾಠದಲ್ಲಿ ಕೂಡ ಒಂದು ನೀತಿಯನ್ನು ತಿಳ್ಕೊಳ್ತೀರಾ ಹಾಗೆ ಈ ಪಾಠದಲ್ಲಿ ಯಾವ್ಯಾವ ಪ್ರಾಣಿಗಳು ಬರ್ತವೆ ಮಕ್ಕಳೇ ಎಸ್ ನರಿ ಮತ್ತು ಅದರ ಮರಿ ಕೋಳಿಗಳು ಹೌದಾ ಹಾಗೆ ಒಂದ್ಸಲ ಪುನರಾವರ್ತನೆ ಮಾಡ್ಕೊಳ್ಳೋಣ ಹಿಂದಿನ ದಿನದ ತರಗತಿಯ ಒಂದು ವಿಷಯದ ಬಗ್ಗೆ ಹಾಗೆ ಒಂದು ರಿಪಿಟೇಷನ್ ಮಾಡೋಣ ಮಕ್ಕಳೇ ಮಕ್ಕಳೇ ನರಿ ಮತ್ತು ಅದರ ಮರಿ ಎಲ್ಲಿಗೆ ಬಂತು ಕಾಡಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ಬರ್ತಾ ಇದೆ ಏನಕ್ಕೋಸ್ಕರ ಬಂತು ಅವೆಲ್ಲ ಗೂಡ್ ಅವರಿಗೆ ಆಹಾರ ಹುಡುಕುತ್ತಾ ಕಾಡಿನಲ್ಲಿ ಅಲೆದವು ತಿರುಗಾಡಿದವು ಮಕ್ಕಳೇ ನರಿ ಮತ್ತು ಅದರ ಮರಿಗೆ ಕಾಡಿನಲ್ಲಿ ಆಹಾರ ಸಿಕ್ತ ಇಲ್ಲ ಆಹಾರ ಸಿಗಲಿಲ್ಲ ಆಗ ಹೀಗೆ ಕಾಡನ್ನ ಸುತ್ತುತ್ತಾ 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 ಎಲ್ಲಿಗೆ ಬಂತು ಕಾಡಿನಿಂದ ಹೊರಗೆ ಬಂದು ಕಾಡಿನಿಂದ ಹೊರಗೆ ಬಂದೇನೆ ಸ್ವಲ್ಪ ದೂರದಲ್ಲಿ ಅಪ್ಪೋ ನರಿ ಬಂದು ಅದರ ಮರಿಗೆ ಏನ್ ಕಾಣಿಸ್ತು ಮಕ್ಕಳ ಏ ತೋಟದ ಮನೆ ಬಂದು ಕಾಣಿಸಿತು ಯಾರಿಗೆ ನರಿ ಮತ್ತು ಅದರ ಮರಿಗೆ ದೂರದಲ್ಲಿ ಒಂದು ತೋಟದ ಮನೆ ಬಂದು ಕಾಣಿಸ್ತು ಹೌದು ಮಕ್ಕಳೇ ಆ ಮನೆ ಹತ್ರ ಒಂದು ಸದ್ದು ಕೇಳಿಸ್ತು ಯಾರಿಗೆ ನರಿ ಮತ್ತು ಅದರ ಮರಿಗೆ ಒಂದು ಶಬ್ದ ಕೇಳಿಸ್ತು ಯಾವುದರ ಶಬ್ದ ಅದು ಕೇಳಿಸುತ್ತೆ ಮಕ್ಕಳಿಗೆ ಎಸ್ ಗುಡ್ ಕೋಳಿಯ ಒಂದು ಸದ್ದು ಯಾವ ರೀತಿ ಇತ್ತು ಕೋಳಿಯ ಸದ್ದು ಕೊಕ್ ಕೊಕ್ ಕೋ ಎಂಬ ಸದ್ದು ಈ ನರಿ ಬಂದು ನರಿಯ ಮರಿಗೆ ಕೇಳಿಸಿತು ಆನಂತರ ಏನ್ ಮಾಡಿದ್ವಿ ಎರಡು ಆ ಒಂದು ಧ್ವನಿಯನ್ನ ಅನುಸರಿಸಿಕೊಂಡು ಅಲ್ಲಿಗೆ ಹೋದ್ವು ಅಲ್ಲಿಗೆ ಹೋದ ನಂತರ ನರಿಯ ಮರಿಗೆ ಬಡತ್ತೆ ಸ್ವಲ್ಪ ಇಣುಕಿ ನೋಡಿದಾಗ ಅಲ್ಲಿ ಕೋಳಿಯ ಮರಿಗಳು ನರಿಯ ಮರಿ ಏನ್ ಮಾಡುತ್ತೆ ಮಕ್ಕಳೇ ಹಿಗ್ಗಿ ಹರುಷದಿಂದ ಹಿಗ್ಗಿ ಅಮ್ಮ ಎಷ್ಟೊಂದು ಕೋಳಿಗಳು ನನಗೆ ತುಂಬಾ ಹರ್ಷವಾಗಿದೆ ನನಗೆ ಕಾಡಲ್ಲಿ ಒಂದು ಚೂರು ಆಹಾರ ಸಿಗಲಿಲ್ಲ ಆದ್ರೆ ಈಗ ಇಲ್ಲಿ ಆಹಾರ ಎಷ್ಟೊಂದಿದೆ ನನಗೆ ತುಂಬಾ ಹರ್ಷವಾಗಿದೆ ನನ್ನ ಎಷ್ಟೊಂದು ಕೋಳಿ ಮರಿಗಳಿವೆ ನಾನು ಹಿಡಿದು ತಿನ್ನುತ್ತೆ ಅಂತ ತಿಂತೇನೆ ಅಂತ ಹೇಳ್ಬಿಟ್ಟು ಮುಂದೆ ನುಗ್ಗಿತು ಆಗ ಅಲ್ಲಿ ಒಂದು ಬಲೆಯನ್ನ ಹಾಕಿದ್ರಲ್ವಾ ಮಕ್ಕಳ ಆ ಬಲೆಯಲ್ಲಿ ಆದ್ರೆ ನರಿ ಮರಿ ಸಿಕ್ಕಾಕೊಂಡು ಕಿರುಚ್ತು ಕೂಗ್ತು ಒಳಗ್ ಸ್ಟಾರ್ಟ್ ಮಾಡ್ತು ಭಯ ಪಡ್ತು ಅಲ್ವಾ ಇದನ್ನೆಲ್ಲ ನೋಡಿದ ತಕ್ಷಣ ನರಿಗೆ ಏನಾಯ್ತು ಓ ನನ್ನ ಮಗು ಬಲೆಯಲ್ಲಿ ಸಿಕ್ಕಾಕೊಂಡಿದೆ ನಾನು ಹೇಗಾದ್ರೂ ಮಾಡಿ ನನ್ನ ಮರಿಯನ್ನು ಬಿಡಿಸ್ಕೋಬೇಕು ಅಂತ ಹೇಳಿ ಒಂದು ಉಪಾಯವನ್ನ ಮಾಡುತ್ತೆ ಆದ್ರೆ ಇನ್ನೇನು ನನ್ನ ತನ್ನ ಮರಿಯನ್ನು ಬಿಡಿಸ್ಕೋಬೇಕು ಅನ್ನೋಷ್ಟರಲ್ಲಿ ತೋಟದ ಒಳಗಿಂದ ಯಾರು ಬರ್ತಾರೆ ಮಕ್ಕಳೇ ಏ ರೈತ ಬರ್ತಾನೆ ರೈತ ಬರೋದನ್ನ ಕಂಡುಬಿಟ್ಟು ನರಿ ಏನ್ ಮಾಡುತ್ತೆ ಹಿಂದೆ ಸರಿದು ಕುಳಿತುಕೊಳ್ಳುತ್ತೆ ಹಾಗೆ ಒಂದು ಸಮಯವನ್ನ ಸಾಧನೆ ಮಾಡುತ್ತೆ ಯಾರು ಇಲ್ಲದಂತ ಸಮಯದಲ್ಲಿ ನನ್ನ ಮಗುವನ್ನು ಬಿಡಿಸ್ಕೊಂಡ್ಬರ್ಬೇಕು ಅಂತ ಹೇಳಿ ಒಂದು ಸಮಯವನ್ನ ಕಾದು ಕುಳಿತುಕೊಳ್ಳುತ್ತೆ ಆದ್ರೆ ಜನರ ಓಡಾಟ ಹೆಚ್ಚಾದ್ರಿಂದ ಅಲ್ಲಿ ಜನರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಒಬ್ರು ಮೇಲೆ ಒಬ್ರು ಅದ ಮೇಲೆ ಒಬ್ರು ಹೀಗೆ ಓಡಾಡೋದ್ರಿಂದ ನರಿಗೆ ತನ್ನ ಮರಿಯನ್ನು ಬಿಡಿಸ್ಕೊಳ್ಳೋದು ಆಗ್ಲಿಲ್ಲ ಸಂಜೆ ಬರೆದು ಕುಳಿತುಕೊಳ್ತು ಆಗ್ಲೇ ಇಲ್ಲ ಆನಂತರ ಅದೇನ್ ಮಾಡ್ತಾರೆಲ್ಲ ಜಾಗವನ್ನ ಖಾಲಿ ಮಾಡ್ತು ನಿನ್ನೆ ತರಗತಿಯಲ್ಲಿ ನಾವು ಇಷ್ಟನ್ನು ಮಾಡಿದ್ವಿ ಅಲ್ವಾ ಮಕ್ಕಳೇ ಮಕ್ಕಳೇ ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಈ ತರಗತಿಯಲ್ಲಿ ನಾವು ಹಾಗಾದ್ರೆ ನರಿ ಯಾವ ರೀತಿ ತನ್ನ ಮರಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಏನೆಲ್ಲ ಹೋರಾಟ ಮಾಡ್ತು ಆ ತನ್ನ ಮರಿ ಹಿಂದೆ ಇರೋದನ್ನ ಸಮಯವನ್ನ ಯಾವ ರೀತಿ ಕಳೆದು ಹಾಗೆ ತನ್ನ ಮರಿಯನ್ನ ಹುಡುಕೋದಕ್ಕೆ ಏನೆಲ್ಲ ಕಷ್ಟಪಡ್ತು ಅನ್ನೋದನ್ನ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ ಪಠ್ಯಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ ಪುಟ ಸಂಖ್ಯೆ 43 ಎಷ್ಟು 43 ನೋಡಿ ಮಕ್ಕಳೇ ಇಲ್ಲಿ ಬಲೆಯಲ್ಲಿ ನರಿ ಸಿಕ್ಕಾಕೊಂಡಿದೆ ಇದು ಯಾವ ನರಿ ಅಂದ್ರೆ ತಾಯಿ ನರಿ ಸಿಕ್ಕಾಕೊಂಡ್ರು ಈಗ ನನ್ನ ಪಾಠವನ್ನ ಓದ್ತೀನಿ ನೀವು ಗಮನಿಸ್ತಾ ಹೋಗಿ ಎಸ್ ಪ್ರಾರಂಭ ಮಾಡೋಣ ತಾಯಿ ನರಿಗೆ ತನ್ನ ಮರಿಯನ್ನು ಅಗಲಿ ಇರಲಾಗಲಿಲ್ಲ ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂದಿತು ಸಂಜೆಯವರೆಗೆ ಕಾದು ಕುಳಿತಿತು
ಅಲ್ಲೊಂದು ಕಂಡಿ ಇತ್ತು. ಅದರೊಳಗೆ ಉಪಾಯವಾಗಿ ಉಸುಳಿ ತೋಟದ ಒಳಗೆ ಬಂದು ಹುಡುಕಿತು. ತನ್ನ ಮರಿಯ ಸುಳಿವು ಅಲ್ಲೂ ಸಿಗಲಿಲ್ಲ. ಆದರೆ ಮರಿಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು. ಹಸಿದಿದ್ದ ನನಗೆ ಕೋಳಿಗಳನ್ನು ಕಂಡು ಆಸೆ ಮೂಡಿತು. ಸುಲಭವಾಗಿ ದೊರಕಿದ ಆಹಾರ ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಮೆಲ್ಲನೆ ಕೋಳಿ ಹಿಡಿಯಲು ತೆವಳಿತು. ಆದರೆ ಅಲ್ಲಿ ಒಟ್ಟಿದ್ದ ಬಲೆಗೆ ತಾನೂ ಸಿಕ್ಕಿಕೊಂಡಿತು. ನಕ್ಷತ್ರ ನನಗೆ ರೈತರ ಜಾಣತನ ಅರಿವಿಗೆ ಬಂದಿತು. ತನ್ನ ತಪ್ಪಿಗೆ ನರಿ ಸಂಕಟ ಪಡತೊಡಗಿತು. ಅಷ್ಟರಲ್ಲಿ ಅಲ್ಲೇ ಜಿಗಿದಾಡುತ್ತಿದ್ದ ಇಲಿಗಳನ್ನು ಕಂಡಿತು. ನರಿಗೆ ತಕ್ಷಣ ಉಪಾಯವೊಂದು ಹೊಳೆಯಿತು. ಮೆಲ್ಲನೆ ಇಲಿಗಳನ್ನು ಹತ್ತಿರ ಕರೆದು, ನಿಮ್ಮ ಹಲ್ಲುಗಳು ಬಲಹೀನವಾಗಿವೆಯಲ್ಲವೇ ಎಂದಿತು. ಇಲಿಗಳು, ಇಲ್ಲ ನರಿಯಣ್ಣ, ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಎಂದವು. ಅದಕ್ಕೆ ನರಿಯು, ಹಾಗಾದರೆ ಈ ಬಲೆಯನ್ನು ಕತ್ತರಿಸಿ ನೋಡೋಣ ಎಂದಿತು. ಇಲಿಗಳು ಕ್ಷಣದಲ್ಲಿ ಆ ಬಲೆಯನ್ನು ಹಲ್ಲುಗಳಿಂದ ಕತ್ತರಿಸಿ ಹಾಕಿದವು. ನೆಕ್ಸ್ಟ್ ಪುಟಕ್ಕೆ ಬನ್ನಿ. ನರಿ ಬಲೆಯಿಂದ ಹೊರಬಂದಿತು. ಆಗ ನರಿಯು, ಇಲಿಗಳಿರ, ನಿಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ. ನಾನು ರೈತ ಒಡ್ಡಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೆನು. ನೀವು ನನ್ನನ್ನು ಪಾರು ಮಾಡಿದಿರಿ. ನಿಮಗೆ ಧನ್ಯವಾದಗಳು ಎಂದು ಹೇಳಿತು. ಇಲಿಗಳು ನರಿಯ ಜಾಣತನವನ್ನು ಹೊಗಳಿದವು. ಆಗ ನರಿಯು ಇಲಿಗಳನ್ನು ಕುರಿತು ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡ ತನ್ನ ಕಂದನನ್ನು ಪಾರು ಮಾಡಲೆಂದು ಬಂದೆ. ಆದರೆ ಕೋಳಿಯ ಆಸೆಯಿಂದ ನಾನೂ ಈ ಬಲೆಗೆ ಸಿಕ್ಕಿ ಹಾಕಿಕೊಂಡೆ. ನೀವು ನನಗೆ ಉಪಕಾರ ಮಾಡಿದಿರಿ. ಆದರೆ ನನ್ನ ಕಂದ ಮಾತ್ರ ಸಿಗಲಿಲ್ಲ ಎಂದು ದುಃಖದಿಂದ ಹೇಳಿತು. ಆಗ ಇಲಿಗಳು ರೈತ ಬಚ್ಚಿಟ್ಟಿದ್ದ ನರಿಯ ಮರಿಯನ್ನು ತಾಯಿ ನರಿಗೆ ತೋರಿಸಿದವು. ತನ್ನ ಮರಿಯನ್ನು ನೋಡಿ ತಾಯಿ ನರಿಗೆ ಆನಂದವಾಯಿತು. ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದ ಹೇಳಿದವು. ಸಂತೋಷದಿಂದ ಕಾಡಿನತ್ತ ಓಡಿ ಹೋದವು. ಮಕ್ಕಳೇ, ನಮ್ಮ ಬಾಕ್ಸಲ್ಲಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಮಕ್ಕಳೇ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಅಪಾಯ ಅಂದ್ರೆ ನಮಗೆ ಅಪಾಯ ಅಂದ್ರೆ ಕೇಳು, ಹಾನಿ, ತೊಂದರೆ ಅಂತ ಹೇಳ್ತೀವಿ. ಅಪಾಯ ಅಂದ್ರೆ ಹಾನಿ. ಮಕ್ಕಳೇ, ನಾನು ಈ ಪಾಠವನ್ನು ಅರ್ಥವನ್ನ ಹೇಳ್ತೇನೆ, ಎಲ್ಲರ ಗಮನವಿಟ್ಟು ಕೇಳಿಸ್ಕೊಳ್ಳಿ. ತಾಯಿ ನರಿಗೆ ತನ್ನ ಮನೆಯನ್ನು ಅಗಲಿ ಇರಲಾಗಲಿಲ್ಲ. ನೋಡಿ, ರೈತ ಒಡ್ಡಿದ್ದ ಬಲೆಗೆ ನರಿಯ ಮನೆ ಸಿಕ್ಕಾಕೊಂಡಿತ್ತಲ್ವಾ, ಆದ್ರೆ ಅದನ್ನು ಬಿಡಿಸ್ಕೊಂಡು ಹೋಗ್ಬೇಕು ನಾನು ಇವತ್ತು ಏನಾದ್ರೂ ಮಾಡಿ ಅಂತ ಹೇಳಿ ಕೂತ್ಕೊಂಡಿತ್ತು. ಆದ್ರೆ ಅಲ್ಲಿ ಜನರ ಹೋರಾಟ ಹೆಚ್ಚಾದ್ರಿಂದ ನರಿಯ ಮರಿಯನ್ನ ಬಿಡಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತು, ಮನೆ ಹೊರಟು ಅಲ್ವಾ. ಮನೆ ಹೋದ ನಂತರ ಅಲ್ಲಿ ತನಗೊಬ್ಬರಿಗೆ ಇರಕ್ಕೆ ಬೇಜಾರಾಯಿತು. ಈಗ ನಿಮ್ಮ ಮನೆಯಲ್ಲಿ ಅಮ್ಮನೋ ಅಪ್ಪನೋ ಅಜ್ಜನು ಅಣ್ಣ ತಂಗಿ ಎಲ್ಲರೂ ಇರ್ತೀರಲ್ವಾ. ಹೀಗಿರುವಾಗ ಯಾವುದೋ ಒಂದು ದಿವಸ ಎಲ್ಲರೂ ಒಂದು ಊರಿಗೆ ಹೋಗ್ಬೇಕಾಗುತ್ತೆ. ಆದ್ರೆ ನೀವು ಏನೋ ಒಂದು ಕಾರಣಕ್ಕೂ ಹೋಗಕ್ಕಾಗಲ್ಲ, ಅಜ್ಜಿ ಜೊತೆ ಉಳಿದ್ಬಿಡ್ತೀರ. ಹೌದಾ? ಅಮ್ಮ ಅಪ್ಪಜ್ಜಿ ಅಣ್ಣ ತಮ್ಮ ಅಪ್ಪ ಎಲ್ಲರೂ ಹೋಗ್ತಾರೆ, ಆದ್ರೆ ಅಜ್ಜಿ ಮಾತ್ರ ಹೋಗಲ್ಲ. ಅಜ್ಜಿ ಜೊತೆ ನೀನು ಉಳಿದ್ಬಿಡ್ತೀಯ. ಆಗ ಅಮ್ಮ ಇರಲ್ಲ, ಅಪ್ಪ ಇರಲ್ಲ, ಅಣ್ಣ ಇರಲ್ಲ, ತಂಗಿ ಇರಲ್ಲ. ಅವ್ರಿಗೆ ಏನ್ ಅನ್ಸುತ್ತೆ ಮನೆಯಲ್ಲಿ ಇರಲಿಕ್ಕೆ? ಬೇಜಾರಾಗುತ್ತಲ್ವಾ? ಅಮ್ಮ ಇಲ್ಲ ಅಂದ್ರೆ, ಅಪ್ಪ ಇಲ್ಲ ಅಂದ್ರೆ, ಅಯ್ಯೋ ನನ್ನ ಅಮ್ಮ ಎಷ್ಟೊತ್ತಿಗೆ ಬರ್ತಾರೋ, ನನ್ನ ಅಪ್ಪಜ್ಜಿ ಎಷ್ಟೊತ್ತಿಗೆ ಬರ್ತಾರೋ, ನನ್ನ ಅಣ್ಣ ಇಲ್ಲ ಅಲ್ಲಿ ಆಟ ಆಡ್ಲಿಕ್ಕೆ ಯಾರ ಜೊತೆ ಇಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಈ ರೀತಿ ನೀವು ಅಮ್ಮನ ಅಪ್ಪನ ಬಿಟ್ಟು ಇರದಾಗಲ್ಲ ನಮ್ಗೆ. ಹಾಗೆ ಇಲ್ಲಿ ನನಗೆ ತನ್ನ ಮರಿಯನ್ನ ಬಿಟ್ಟು
ಆಗ್ಲೇ ಇಲ್ಲ. ಮನೆಗೆ ಹೋದ ನಂತರ ತನ್ನ ಮರಿಯ ನೆನಪು ಪದೇ ಪದೇ ಬರ್ತಾ ಇತ್ತು. ಅದಕ್ಕೆ ಮರಿಯನ್ನ ಬಿಟ್ಟಿದ್ದಕ್ಕೆ ಆಗ್ಲಿಲ್ಲ. ಮರುದಿನ ಮಾರನೇ ದಿವಸ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂದಿತು. ರಾತ್ರಿ ಎಲ್ಲ ಕಳಿತು, ಅದಕ್ಕಿರಕ್ಕೆ ಆಗಲಿಲ್ಲ. ಅದು ಏನ್ ಯೋಚನೆ ಮಾಡ್ತು, ನಾನು ನಾಳೆ ದಿವಸ ಏನಾದರೂ ಮಾಡಿ ನನ್ನ ಮರಿಯನ್ನು ನಾನು ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ಮಾರನೇ ದಿವಸ ಬೆಳಗ್ಗೆ ಬೇಗ ಬೇಗ ಎದ್ದು ತೋಟದ ಕಡೆ ಬರುತ್ತೆ. ಸಂಜೆಯವರೆಗೆ ಕಾದು ಕುಳಿತು, ಅಂದ್ರೆ ಬೆಳಗ್ಗೆ ಬಂದು ಆದರೂ ಕೂಡ ಜನರ ಓಡಾಟ ಹೆಚ್ಚಾಗಿತ್ತು, ಜನರು ಓಡಾಡ್ತಾನೆ ಇದ್ರು, ಮತ್ತು ಸಂಜೆವರೆಗೆ ಕಾದು ಕುಳಿತಿತ್ತು. ಆದರೆ ತನ್ನ ಮರಿಯ ಸುಳಿವೇ ಕಾಣಲಿಲ್ಲ. ಇಲ್ಲಿ ಸಂಜೆವರೆಗೆ ಕುಳಿತುಕೊಂಡ್ರು ಕೂಡ ನೋಡ್ತು, ಅಲ್ಲಿ ಇಲ್ಲಿ ಸುತ್ತು ನೋಡ್ತಾ ಇತ್ತು. ಎಲ್ಲರೂ ನನ್ನ ಮರಿ ಕಾಣಿಸುತ್ತೇನು, ನಾನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾ ಇತ್ತು. ಆದ್ರೆ ನರಿಯ ಮರಿ ತನ್ನ ತಾಯಿಗೆ ಅದರ ಸುಳಿವೆ ತನ್ನ ಮರಿಯ ಸುಳಿವೇ ಸಿಗಲಿಲ್ಲ. ಮಕ್ಕಳೇ, ಸುಳಿವು ಅಂದ್ರೆ ಗುರುತು. ಸುಳಿವು ಅಂದ್ರೇನು? ಗುರುತು. ಸುಳಿವು ಅಂದ್ರೆ ಗುರುತು. ತನ್ನ ಮರಿಯ ಗುರುತೇ ಸಿಗಲಿಲ್ಲ ಎಲ್ಲಿದೆ ಅಂತ ಹೇಳಿ. ನಂತರ ದುಃಖದಿಂದ ತೋಟದ ಬೇರೆ ಸುತ್ತ ತಿರುಗಿತು. ನೋಡಿ, ನೀವೇನು ಜಾತ್ರೆ ಹೋಗಿದ್ದೀರ ಮಕ್ಕಳೇ ಅಪ್ಪ ಅಮ್ಮನ ಜೊತೆ, ಆಗ ಅಪ್ಪನು ಬಿಟ್ಟು ಹೋಗ್ಬಿಡ್ತಾರೆ, ಅಮ್ಮನ ಬಿಟ್ಟು ಹೋಗ್ಬಿಡ್ತಾರೆ. ಇದು ತಪ್ಪಿಸ್ಕೊಂಡ್ಬಿಡ್ತೀರ, ನೀವು ಜಾತ್ರೆಯಲ್ಲಿ ತುಂಬಾ ಜನ ಇರ್ತಾರೆ, ನೀವು ಜಾತ್ರೆಯಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀರ, ಆಗ ನೀವು ಏನ್ ಮಾಡ್ತೀರಾ? ಖುಷಿಯಿಂದ ನಲ್ಲತ್ತ ಇರ್ತೀರಾ? ಇಲ್ಲ, ಅಯ್ಯೋ ನನ್ನ ಅಪ್ಪ ಜೊತೆ ಬೇರೆ, ನನ್ನ ಅಮ್ಮ ಬಿಟ್ಟರೆ, ಅಯ್ಯೋ ಅಮ್ಮ ಅಪ್ಪ ಅಂತ ಅಳ್ತಾ ಇರ್ತೀರ ಅಲ್ವಾ? ಹಾಗಾಗಿ ಹೀಗಿರುವಾಗ ನೀವೇನ್ ಮಾಡ್ತೀರಿ? ಯಾರಿರಲ್ಲ ಅಲ್ಲಿ, ನಿಮಗೆ ಪರಿಚಯಸ್ಥರು ಯಾರಿರಲ್ಲ. ಅಪ್ಪಾಜಿ ಅಮ್ಮ ಬಿಟ್ಟು ಹೋದಾಗ ನಿಮಗೆ ತುಂಬಾ ಗಾಬರಿ ಆಗುತ್ತೆ, ಅಳ್ತಾ ಇರ್ತೀರ ಅಲ್ವಾ? ಹಾಗೆ ಇಲ್ಲಿ ದುಃಖದಿಂದ ಅಂದ್ರೆ ನರಿಗೆ ತನ್ನ ಮರಿ ಸಿಗದೇ ಇದ್ದ ಕಾರಣದಿಂದ, ತನ್ನ ಮರಿಯ ಸುಳಿವು ಗುರುತು ಎಲ್ಲೂ ಕಾಣಿಸದೇ ಇರೋದ್ರಿಂದ ನನಗೆ ತುಂಬಾ ದುಃಖ ಆಗಿಬಿಡ್ತು, ನನ್ನ ಮರಿಯನ್ನು ನಾನು ಕಳ್ಕೊಂಡ್ಬಿಟ್ಟೇನು ಅಂತ ಹೇಳಿ ದುಃಖ. ಆನಂತರ ದುಃಖವನ್ನು ಅಳುತ್ತಾ ಏನ್ ಮಾಡ, ದುಃಖ ಅಂದ್ರೆ ಮಕ್ಕಳೇ ಅಳು. ದುಃಖ ಅಂದ್ರೇನು? ಅಳು. ಉಪಾಯವಾಗಿ ಅಂದ್ರೆ ತನ್ನ ಬುದ್ಧಿವಂತಿಕೆಯಿಂದ ನುಸುಳಿ ತೋಟದ ಒಳಗೆ
ಬಂದು ಕುಡಿದಿದ್ದು. ನುಸುಳದು ಅಂದ್ರೆ ಏನು, ಆ ಕಂಡಿ ಒಳಗಡೆ ನುಸುಳದು, ಸಣ್ಣದಾಗಿ ದೇಹವನ್ನ ಮಾಡಿಕೊಂಡು ನುಸುಳದು. ಹೀಗೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಒಳಗಡೆ ಎಲ್ಲ ತನ್ನ ಮರಿಯನ್ನ ಹುಡುಕುತ್ತೆ. ತೋಟದ ಒಳಗಡೆ ಹೋದ್ರು ಕೂಡ ನರಿಯ ಮನೆಗೆ ಮರಿಯ ಗುರುತು ಸಿಗ್ತಾ ಮಕ್ಕಳೇ ಇಲ್ಲ, ತನ್ನ ಮರಿಯ ಸುಳಿವು ಅಲ್ಲೂ ಕೂಡ ಸಿಗಲಿಲ್ಲ. ಆದರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು. ಹಸಿದಿದ್ದ ನರಿಗೆ ಕೋಳಿಗಳನ್ನು ಕಂಡು ಆಸೆ ಮೂಡಿತು. ಮಕ್ಕಳೇ, ನರಿ ಆ ರಂಧ್ರದೊಳಗಡೆ ಕಂಡಿಯೊಳಗಡೆ ಹೋಗ್ಬಿಟ್ಟು ಅಲ್ಲೂ ಕೂಡ ನರಿಗೆ ಗುರುತು ಸಿಗಲಿಲ್ಲ. ಅಲ್ಲೂ ಕೂಡ ನರಿಯ ಒಂದು ಮರಿಯ ಒಂದು ಸುಳಿವು ಸಿಗಲಿಲ್ಲ. ಆಗ ಅದೇನ್ ಮಾಡ್ತು, ಮತ್ತೆ ತನ್ನ ಕೆಟ್ಟ ಆಸೆಯಿಂದ ಏನ್ ಮಾಡ್ತು, ಅದರ ಪಕ್ಕದಲ್ಲೇ ಆ ಮನೆಯ ಪಕ್ಕದಲ್ಲೇ ಕೋಳಿಗಳು ಆಟ ಆಡ್ತಾ ಇದ್ವು. ಅಲ್ಲಿ ಕೋಳಿಗಳು ಆಟ ಆಡ್ತಿದ್ದಾಗ ಈ ನರಿಯನ್ನು ನೋಡ್ಬಿಟ್ಟು ಹೆದರ್ಕೊಂಡು ಅಡಗಿ ಅಂದ್ರೆ ಬಚ್ಚಿಟ್ಕೊಂಡು ಕುತ್ಕೊಳ್ತವೆ. ಆಗ ಹಸಿದಿದ್ದ ನರಿಗೆ ಏನಾಯ್ತು, ಕೋಳಿಗಳನ್ನ ಕಂಡ ತಕ್ಷಣನೇ ಆಸೆ ಮೂಡಿತು. ಆಸೆ ಅಂದ್ರೆ ಏನ್ ಮಕ್ಕಳೇ, ಬಯಕೆ. ಆಸೆ ಅಂದ್ರೇನು, ಬಯಕೆ. ಅದಕ್ಕೆ ಹಸಿವಾಗಿದ್ದಲ್ವ, ಒಂದಿನ ದಿವಸ ಕೂಡ ಅದಕ್ಕೆ ಆಹಾರ ಸಿಗ್ತಿರ್ಲಿಲ್ಲ. ಮಾನಸ ತನ್ನ ಮನೆಯನ್ನು ಹುಡುಕೋದ್ರಲ್ಲಿ ಅದಕ್ಕೆ ತನ್ನ ಹಸಿವಿನ ಬಗ್ಗೆ ಮರೆತು ಹೋಗ್ಬಿಟ್ಟಿತ್ತು. ಆದ್ರೆ ಇಲ್ಲಿ ಬಂದ ತಕ್ಷಣನೇ ಕೋಳಿಗಳನ್ನ ನೋಡಿದ ತಕ್ಷಣನೇ ಆ ನರಿಗೆ ಹಸಿವು ಕಾಣಿಸ್ಕೊಳ್ತು. ಆಗ ಆ ಕೋಳಿಗಳನ್ನು ಕಂಡ ತಕ್ಷಣನೇ ಅದಕ್ಕೆ ಆಸೆ ಬಂತು ತಿನ್ಬೇಕು ಅಂತ ಹೇಳಿ. ನಂತರ ಅದನ್ಕೊಳ್ಳುತ್ತೆ ಸುಲಭವಾಗಿ ದೊರಕಿದ. ಸುಲಭವಾಗಿ ಅಂದ್ರೆ ಈಸಿಯಾಗಿ, ಇಂಗ್ಲಿಷ್ ಅಲ್ಲಿ ಈಸಿಯಾಗಿ ಸರಳವಾಗಿ ಅಂದ್ರೆ ಕಷ್ಟನೇ ಪಡ್ಲಿಲ್ಲ ನಾನು ಆಹಾರಕ್ಕೆ. ಅಲ್ಲಿ ಕಣ್ಣೆದುರಿಗೆ ಇರುತ್ತಿದೆ ಆಹಾರ, ಅಂತಹ ಒಂದು ಆಹಾರವನ್ನ ಅಂತಹ ಒಂದು ಸುಲಭವಾಗಿ ಸಿಕ್ಕಂತಹ ದೊರಕಿದ ಅಂದ್ರೆ ಸಿಕ್ಕಂತಹ ಆಹಾರವನ್ನು ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಹೇಗೂ ಕೋಳಿ ಅಲ್ಲದಿದ್ದಾವೆ, ನನಗೆ ಕಣ್ಣಿಗೆ ಆರಾಮಾಗಿ ಸಿಡ್ಕೊಂಡು ತಿನ್ಬೋದು, ಇಂಥ ಆಹಾರ ನಾನು ಯಾಕೆ ಬಿಡಲಿ ಅಂತ ಹೇಳಿ ಅದಕ್ಕೆ ಮನಸ್ಸಾಗೋದಿಲ್ಲ. ನಾನು ಹೇಗಾದ್ರೂ ಮಾಡೋದು ಕೋಳಿಯನ್ನು ತಿನ್ನಲೇಬೇಕು ಅಂತ ಒಂದು ಆಸೆ, ಕೆಟ್ಟ ಆಸೆ ಆ ಮನಸ್ಸಲ್ಲಿ ಮೂಡಿತು. ಮೆಲ್ಲನೆ ಕೋಳಿ ಹಿಡಿಯಲು ತೆವಳಿತು. ನಂತರ ಆ ಕೋಳಿಗೆ ಎಲ್ಲಿದ್ದು ಆ ಜಾಗಕ್ಕೆ ಹೋಗಿ ನರಿ ಇದಕ್ಕೆ ನೆಲ್ಲಿದ್ದಕ್ಕೆ ಹೊಟ್ಟೆಯಿಂದ ತವತ್ತಾ ತವತ್ತಾ ಆ ಕೋಳಿ ಮರಿಗಳನ್ನ ಹಿಡಿಲಿಕ್ಕೆ ಹೋಗುತ್ತೆ. ಆದರೆ ಅಲ್ಲಿ ಒಡ್ಡಿದ್ದ ಬಲೆಗೆ ತಾನು ಸಿಕ್ಕಿಕೊಂಡಿತು. ತೆವಳಿತು, ಆದ್ರೆ ಕಷ್ಟಪಡ್ತು ಮರಿಯನ್ನ ಆಹಾರವನ್ನ ತಗೊಂಡು ತಿನ್ಬೇಕು ಅಂತ ಹೇಳಿ ಆಗ್ಲೇ ಇಲ್ಲ. ಆಗ ಅಲ್ಲಿ ಕೂಡ ಏನ್ ಮಾಡ್ತಾನೆ ರೈತ, ಅಲ್ಲೂ ಒಂದು ಬಲೆಯನ್ನ ಹಾಕಿರ್ತಾನೆ. ಆ ಬಲೆಯಲ್ಲಿ ಈ ನರಿ ಕೂಡ ಹೋಗಿ ಸಿಕ್ಕಾಕೊಳ್ಳುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ಯಾರ. ನರಿಗೆ ರೈತನ ಜಾಣತನ ಅರಿವಿಗೆ ಬಂದಿತ್ತು. ಆಗ ಗೊತ್ತಾಗುತ್ತೆ ಬಲೆ ಒಳಗಡೆ ಹೋಗಿ ಸಿಕ್ಕಾಕೊಳ್ತಲ್ಲ ನರಿ, ಆಗ ನರಿಗೆ ಒಂದು ರೈತನ ಒಂದು ಜಾಣತನ ಬುದ್ಧಿವಂತಿಕೆ ಅಂತ ಹೇಳ್ತೀವಿ. ಜಾಣತನ ಅಂದ್ರೇನು, ಬುದ್ಧಿವಂತಿಕೆ. ಇಲಿಗಳು ಓಡಾಡ್ತವೆ ಮಕ್ಕಳೇ, ಆ ಇಲಿಗಳನ್ನ ನೋಡಿದ ತಕ್ಷಣನೇ ಇದಕ್ಕೊಂದು ಉಪಾಯ ಬರುತ್ತೆ.
ಇಲಿಗಳನ್ನು ಆ ಇಲಿಗಳು ಏನ್ ಮಾಡ್ತಾವೆ ಗೊತ್ತಿದೆಯಲ್ಲ ನಿಮಗೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಿಗಿದಾಡ್ತಿದ್ವು. ಜಿಗಿದಾಡು ಅಂತಂದ್ರೆ ಹಾರಾಡ್ತಿದ್ವು. ಇಲಿಗಳನ್ನು ಕಂಡಿತ್ತು ತಕ್ಷಣ ಏನ್ ಮಾಡುತ್ತೆ ನದಿಗೆ ತಕ್ಷಣ ಉಪಾಯವನ್ನು ಪಡೆಯುತ್ತೆ. ಆ ನದಿಗಳನ್ನ ಕಂಡ ತಕ್ಷಣ ಈ ನದಿಗೆ ಒಂದು ಉಪಾಯ ಬರುತ್ತೆ. ಮೆಲ್ಲನೆ ಇಲಿಗಳನ್ನು ಹತ್ತಿರ ಕರೆಯಿತು. ಇಲಿಗಳು ರೈತ ಬಚ್ಚಿಟ್ಟಿದ್ದ ನರಿಯ ಮರಿಯನ್ನು ತಾಯಿ ನರಿಗೆ ತೋರಿಸಿದವು.
ಹೋಗಿದ್ದಾಳೆ ಅಂತ ಹೇಳಿ ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದ ಹೇಳಿದವು. ಆಗ ತಾಯಿ ನರಿ ಮತ್ತೆ ಆ ಮರಿ ನರಿ ಏನಿದ್ವಲ್ಲ ಅಮ್ಮ ಮತ್ತೆ ಮರಿ ಅವೆರಡೂ ಕೂಡ ಸೇರಿಬಿಟ್ಟು ಇಲಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ವಂದನೆಗಳನ್ನ ಹೇಳ್ತವೆ. ಸಂತೋಷದಿಂದ ಕಾಡಿನಂತ ಓಡಿಬೋದು. ಆನಂತರ ಅವು ಈ ಒಂದು ಮನುಷ್ಯರ ಸಾಹಸ ಬೇಡ ನೋಡಿ ಅಂತ ಹೇಳಿ ಏನ್ ಮಾಡಿದ್ವು ಮತ್ತೆ ಕಾಡಿನ ಕಡೆಗೆ ಕಾಡಿನಂತ ಅಂದ್ರೆ ಮಗಳೇ ಕಾಡಿನ ಒಂದು ಕಡೆಗೆ ಹೊರಟೋದು. ನೋಡಿ ಮಗಳೇ, ನಾವು ಆ ಸಿಂಹ ಮತ್ತು ಮೊಲದ ಒಂದು ಕಥೆಯಲ್ಲಿ ಅಲ್ಲಿ ಒಂದಂತಹ ರೀತಿಯ ಒಂದು ನೀತಿಯನ್ನ ನೋಡ್ಕೊಂಡಿದ್ದೆಲ್ಲ ಉಪಾಯ ಬದಲಿಗೆ ಅಪಾಯವಿಲ್ಲ ಅಂತ ಹೇಳಿ ಇಲ್ಲೂ ಕೂಡ ನರಿ ತನ್ನ ಅಪಾಯ ಬಂದಾಗ ನರಿ ಹೇಗೆ ಉಪಾಯವನ್ನು ಮಾಡಿ ಇಲಿಗಳಿಗೆ ಇಲಿಗಳಿಂದ ಪಾರಾಯಿತು ಅನ್ನೋದನ್ನ ಈ ಕಥೆಯಲ್ಲಿ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ. ನೀವು ಕೂಡ ಯಾವುದೇ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಯಾವುದೇ ಒಂದು ಕೇಡನ್ನ ನೀವು ಅನುಭವಿಸ್ತಿರುವಾಗ ನೀವು ಕೂಡ ಏನ್ ಮಾಡ್ಬೇಕು, ಒಂದು ಉಪಾಯದಿಂದ ಬುದ್ಧಿವಂತಿಕೆಯಿಂದ ಆ ಒಂದು ತೊಂದರೆಯಿಂದ ನಾವು ಪಾರಾಗೋದನ್ನ ಅಭ್ಯಾಸ ಮಾಡ್ಕೋಬೇಕು. ಒಂದೇ ರೀತಿಯಾಗಿ ನಾವು ಒಂದೇ ಸರಿ ಎಲ್ಲರನ್ನು ನಾವು ಹೊರಗೆ ಬರಕ್ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಯಾವುದೇ ಒಂದು ತೊಂದರೆಯಲ್ಲಿದ್ದಾಗ ನಾವು ಅದರಿಂದ ಯಾವುದೇ ನಾವು ಪಾರಾಗಬಹುದು ಅನ್ನೋ ಒಂದು ಯೋಜನೆಯನ್ನ ಉಪಾಯವನ್ನ ನಾವು ತಿಳ್ಕೋಬೇಕಾಗುತ್ತೆ ಮಕ್ಕಳೇ. ಮಕ್ಕಳೇ, ಈ ಪಾಠದ ಮೂಲಕ ನೀವೇನ್ ತಿಳ್ಕೊಂಡು ಉಪಾಯ ಬಂದವರಿಗೆ ಅಪಾಯವಿಲ್ಲ ಅನ್ನೋ ಒಂದು ನೀತಿಯನ್ನು ತಿಳ್ಕೊಂಡ್ರೆ ಅಲ್ವಾ ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ಈ ಒಂದು ಪಾಠದ ಬಗ್ಗೆ ನೀವೆಲ್ಲ